ನಮಸ್ಕಾರ ವೀಕ್ಷಕರೇ, ಎಂಪಿ ನ್ಯೂಸ್ಗೆ ಸ್ವಾಗತ. ಕ್ಷಿಕ್ಷೇತ್ರ ಹಳೆ ವಿಠಲ ರುಕ್ಮಿಣಿ ಮಂದಿರ ದೇವಸ್ಥಾನಕ್ಕೆ ಸರ್ಕಾರದ ಕೃಪೆ ಯಾವಾಗ? ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕಿ ಹುಬ್ಳಿ ಮಲಪ್ರಭಾ ದಂಡೆಯಲ್ಲಿರುವ ಸಾಕಷ್ಟು ಐತಿಹಾಸಿಕ ಹಿನ್ನೆಲೆಯಿಂದ ಕೂಡಿದ ಕ್ಷಿಕ್ಷೇತ್ರ ಹಳೆ ವಿಠಲ ರುಕ್ಮಿಣಿ ದೇವಸ್ಥಾನವು ಸಾಕಷ್ಟು ಇತಿಹಾಸದ ನೆನಪುಗಳನ್ನು ಹೇಳುತ್ತದೆ. ರಾಜ್ಯದ ಬಹುತೇಕ ಜಿಲ್ಲೆಗಳು ಹಾಗೂ ಹೊರ ರಾಜ್ಯದ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಈ ದೇವಸ್ಥಾನಕ್ಕೆ ದೂರದ ಮಹಾರಾಷ್ಟ್ರ ರಾಜ್ಯದ ಪಂಡರಪುರ ದಿಂಡಿ, ಆಲಂಡಿ ಹೀಗೆ ಹಲವಾರು ಪುಣ್ಯಕ್ಷೇತ್ರಗಳಿಗೆ ಭಕ್ತಾದಿಗಳು ಪಾದಯಾತ್ರೆ ಮೂಲಕ ಈ ಮಾರ್ಗವಾಗಿ ನಡೆದು ಹೋಗುವಾಗ ತಲೆ ತಲಾಂತರಗಳಿಂದ ಇದೇ ದೇವಸ್ಥಾನದಲ್ಲಿ ವಸತಿ ಉಳಿಯುತ್ತಿದ್ದರು ಹಾಗೂ ಇಲ್ಲಿಯ ಹಿನ್ನೆಲೆಯನ್ನು ಬೇರೆ ಕಡೆಗೂ ಪಸರಿಸುತ್ತಿದ್ದರು. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಕಳೆದ ಎರಡು ವರ್ಷಗಳಿಂದ ಈ ದೇವಸ್ಥಾನವು ಮಲಪ್ರಭಾ ನದಿಯ ತೀವ್ರ ಪ್ರವಾಹಕ್ಕೆ ತುತ್ತಾಗಿ ಇಲ್ಲಿಯ ಆರಾಧಕರ ವಸತಿಗಳು ಹಾಗೂ ದೇವಸ್ಥಾನಕ್ಕೆ ಅಪಾರ ಹಾನಿಯನ್ನು ಉಂಟು ಮಾಡಿತ್ತು. ಈ ದೇವಸ್ಥಾನದ ಕಾಯಕಲ್ಪ ಹಾಗೂ ದೇವಸ್ಥಾನದ ಕೊರಕಲು ಆಗದಂತೆ ತಡೆಗೋಡೆ ನಿರ್ಮಿಸುವಂತೆ ಇಲ್ಲಿಯ ಆರಾಧಕರು ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರು. ಇದರ ಜೊತೆಗೆ ಇಲ್ಲಿಗೆ ಬರುವ ಭಕ್ತಾದಿಗಳ ಹತ್ತಿರ ಹಣವನ್ನು ಕಾಣಿಕೆಯನ್ನು ಸ್ವೀಕರಿಸಿ ಕಾಯಕಲ್ಪಕ್ಕೆ ಮುಂದಾದರೂ ದೇವಸ್ಥಾನ ಅಭಿವೃದ್ಧಿ ಮಾತ್ರ ಆಗುತ್ತಿಲ್ಲ. ಆದ್ದರಿಂದ ಇಂದು ನಮ್ಮ ಎಂಪಿ ನ್ಯೂಸ್ ತಂಡ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿದೆ. ಎಂ ಕೆ ಬಳಿ ನನ್ನ ಹೆಸರು ಯಲ್ಲಪ್ಪ, ಕಲ್ಲಪ್ಪ ಮಹಾರಾಜರ ಮಗ ನಾನು. ಚಿರಂಜೀವಿ, ಲಾಸ್ಟ್ನೇ ನಂಬರ್ ಚಿರಂಜೀವಿ. ನಾವು ಈ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ನಾವು ಬಡಿಗಿಂದ ಮಾಡ್ಕೊತ ಬಂದಿದ್ದೇವೆ. ನಮ್ಮ ತಂದೆಯವರಿಂದ, ನಮ್ಮ ಅಜ್ಜವರಿಂದ ನಾವು ಈ ಶಿವನ ನಮ್ಮ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತ ನಾವು ಬೆಳೆಸ್ಕೊತ ಬಂದಿದ್ದೇವೆ. ನಮ್ಮದು ಹಳೆ ಮಂದಿರ ಇತ್ತು, ನಮ್ಮ ತಂದೆ ಅಜ್ಜವ್ರು ಮಾಡಿದಂಥ ಹಳೆ ಮಂದಿರವನ್ನು ನಾವು ನಮ್ಮ ತಂದೆಯವರು ಇದನ್ನು ಪುನರ್ಜಪನ ಮಾಡಿ ಇದನ್ನು ಬೆಳೆಸ್ಕೊತ ನಾವು ಇಲ್ಲಿವರೆಗೆ ಬಂದಿದ್ದೇವೆ. ಈಗ ಆಗ ವರ್ಷ 2020 ನಮಗೆ ನದಿ ಬಂದು ಭಾಳ ನಮ್ಗೆ ಅನಾಹುತ ಮಾಡಿ ನಮ್ಮ ಮಣಿಗಳು ಪಣಿಗಳೆಲ್ಲ ನಾಶ ಮಾಡಿದಾಗ, ಹೀಗಾಗಿ ನಾವು ನಮ್ಮ ಮನೆಯಲ್ಲಿರುವಂಥ ಸಾಮಾನುಗಳು ಏನು ಇದ್ದದಂಥ ನಮ್ಮ ಆಸ್ತಿ ಪಾಯಿ ಎಲ್ಲ ಏನಿಲ್ಲ, ಆಸ್ತಿ ಅದು ಏನಿಲ್ಲ. ನಮ್ಮ ದೇವಸ್ಥಾನ ಮೇಲೆ ಶಿವ ಎಲ್ಲ ಭಕ್ತರ ಮೇಲಿಂದ ನಮ್ಮ ಜೀವನ, ಭಕ್ತರಿಂದ ನಾವು ಇದನ್ನು ಮಾಡ್ತೀವಿ. ಹಳ್ಳಿಯಲ್ಲಿ ನಾವು ಭಕ್ತರ ಕಡೆ ಹೋಗ್ತೀವಿ. ಹೀಗಾಗಿ ನಮ್ಮ ದೇವಸ್ಥಾನವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊತ ಬಂದೀವಿ. ನಮ್ಮ ಆಸ್ತಿ ಇಲ್ಲ, ಜಮೀನಿಲ್ಲ, ಏನು ಊರಾಗ ಒಂದು ಎಂ ಕೆ ಉಳಿಯೋ, ನಾವು ಒಂದು ಏನು ಜಗಾಪಗ ನಮ್ಮದು ಏನಿಲ್ಲ. ನಾವು ಇದೇ ದೇವಸ್ಥಾನದಲ್ಲಿ ನಮ್ಮ ಸೇವೆ ಮಾಡ್ಕೊಂಡು ಬಂದಿವಿ. ನಮ್ಮ ತಂದೆಯವರು ಇಲ್ಲೇ ಮಾಡಿದ್ದಾರೆ, ನಾವು ಇಲ್ಲೇ ಮಾಡ್ಕೊತ ಬಂದಿದ್ದೀವಿ. ಇದೇ ಸೇವೆಯನ್ನು ನಾವು ಮುಂದುವರಿಸ್ಕೊತ ಬಂದಿದ್ದೀವಿ. ಹೀಗಾಗಿ ನಾವು ಈಗ ಹೋದ ವರ್ಷ ನಮ್ಮದು ನಾಶ ಆಗಿದೆ, ಇದು ವರ್ಷ ಹೊಳೆ ಬಂದು ಒಂದು ಸ್ವಲ್ಪ ಭಾಳ ನುಕ್ಸಾನಾಗಿದೆ. ಹೀಗಾಗಿ ನಮ್ಮ ಯಾರು ಎಮ್ ಎಲ್ ಎ ಅವರು ಆಯ್ತು ಮತ್ತು ನಮ್ಮ ಎಂ ಪಿ ಅವರು ಯಾರು ಕಡೆ ನಮ್ಮ ಕಡೆ ಲಕ್ಷ ಕೊಟ್ಟಿಲ್ಲ. ಹೀಗಾಗಿ ನಾವು ಯಾರು ನಮ್ಮ ರಾಜಕೀಯವರು ನಮ್ಗೆ ಕೇಳಿದರೆ ನಮ್ಗೆ ಹ್ಞೂ ಮಾಡ್ತೀವಿ ಅಂತೇಳಿ ಯಾರು ನಮ್ಮ ಕಡೆ ಲಕ್ಷ ಕೊಟ್ಟಿಲ್ಲ, ನಮಗೇನು ಮಾಡಲಿಲ್ಲ. ಹೀಗಾಗಿ ನಾವು ಸುಮ್ಮನೆ ಉಳಿದ್ದೇವೆ. ಭಕ್ತಾದಿಗಳಿಂದ ನಮಗೆ ಏನು ಸಲಹೆ ಕೊಟ್ಟು ನಮ್ಮನ್ನ ಇಲ್ಲೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊತ ಈಗ ಹೊಂಟಿದ್ದೇವೆ. ಆದಷ್ಟು ನಾವು ಭಕ್ತರ ಕಡೆಯಿಂದ ಕುಡಿಸಿಕೊಂಡು ಏನೇ ಒಂದು ನಮ್ಮನೆಯ ಹಂಗೆ ದೇವಸ್ಥಾನದಲ್ಲಿ ಇದ್ದು. ನನ್ನ ಹೆಸರು ಪಾರ್ವತ್ರಿ, ನಮ್ಮ ಮನೆಯವ್ರ ಹೆಸರು ಕಲ್ಲಪ್ಪ ಮಹಾರಾಜರು. ನಮ್ಮ ಹಿರಿಯರು ನಮ್ಮ ಮಾವ ಅರ್ಧ ಮಾಡಿ ಹೋಗಿದ್ರು ನಮ್ಮ ಚಿಕ್ಕಟ್ಟಿಯವರು. ಈ ದೇವಸ್ಥಾನ ಮಾಡಿಯವರು 100 ವರ್ಷ ಆತ್ರಿ. ನಾವು ಇದ್ರೊಳಗೆ ಎಲ್ಲ ಇದನ್ನು ಮಾಡ್ಕೊತ ಬರಾಕತ್ತಿದ್ದು. ಭಗವಂತ ಹೊಳಿ ಗಂಗಾವ್ ಬಂದು ನಮ್ಮದು ಎರಡು ಬರೀ ಬಂದ ಕಾಸು ನಮ್ಮದೆಲ್ಲ ಕೊಚ್ಕೊಂಡು ಹೋಗಿಬಿಟ್ಲು. ನನ್ನ ಮಕ್ಕಳು ಭಾಳ ನುಕ್ಸಾನ ಆತಿ. ಮೂರು ಜನ ನನ್ನ ಮಕ್ಕಳು, 3 ಗಂಡು ಮಕ್ಕಳ, ಹೆಣ್ಣು ಮಕ್ಕಳು ಇಲ್ಲರಿ ನನಗೆ.
ನನ್ನ ಗಂಡ ಮಕ್ಕಳಿಗೆ ನಮಗೆಲ್ಲ ಮನೆಯಲ್ಲಿದ್ದು ಅನ್ನೆಲ್ಲ ಹೋದರು ನಮಗೆ ಯಾರು ಸಹಾಯ ಮಾಡಲಿಲ್ಲ. ಭಕ್ತರು ಸ್ವಲ್ಪ ಸ್ವಲ್ಪ ಎಲ್ಲರೂ ಕೊತ್ತಂದು ಸಹಾಯ ಮಾಡಿ ನಮ್ಮನ್ನ ಅನ್ನ ಅಮ್ಲಿ ಕೊಟ್ಟು ಹಿಡಿದಾರ ರೀ. ಈಗೂ ಆದರೂ ಇದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ನಿಮ್ಮ ಕಡೆ ಬೇಡಿಕೆ ಬೇಡ್ಕೊಂಡ ನಾವು ಅನುಮತಿ ತಗೋತೇವೆ. ಎಲ್ಲರಿಗೂ ನಿಮಗೆ ನಮಸ್ಕಾರ ಮಾಡಿ ಕೇಳ್ಕೋತೇನೆ ರೀ. ನಮ್ಮ ನನ್ನ ಮಕ್ಕಳಿಗೆ ಇದನ್ನಟ್ಟ ಜಯ ಮಾಡಿಕೊಡ್ರಿ. ನೀವು ಬಂದು ನೋಡ್ಕೊಂಡು ಹೋಗ್ರಿ. ಭಗವಂತ ಇಲ್ಲೇ 100 ವರ್ಷದ ದಿನ ಗಂಟ್ಲೇನ ಇಲ್ಲಿ ಹೇಳ್ಕೊಂಡಾನು. ಈ ಭಗವಂತನ ಹೆಸರಿನ ಮ್ಯಾಗೆ ಎಲ್ಲರೂ ಇಟ್ಟಲು ಪಾಂಡುರಂಗ ರುಕ್ಮಿಣಿ 12 ಜ್ಯೋತಿರ್ಲಿಂಗ ಗಣಪತಿ ಎಲ್ಲ ಥರ ದೇವಸ್ಥಾನ ಮಾಡಿಟ್ಟಿದ್ದಾರೆ ನಮ್ಮ ಮನೆಯವರು. ಎಲ್ಲ ಸೇವೆ ಮಾಡ್ಕೊತ ನಾವೆಲ್ಲರೂ ಹಿಂಗೆ ಬಂದೇವ್ರಿ. ನೀವು ಅವಟ ಬಂದು ನಮಗೆ ಸಹಾಯ ಮಾಡಿರಿ. ನಾವು ಇವನು ಸೇವಾ ಬಿಟ್ಟು ನಾವು ಮತ್ತೊಂದು ಏನೂ ಮಾಡೋದಿಲ್ಲ ರೀ. ನಮಗೆ ಯಾವುದು ನೌಕರಿ ಇಲ್ಲ, ಹೊಲ ಇಲ್ಲ, ಏನೂ ಇಲ್ಲ. ನಮಗೆ ಊರೊಳಗೆ ಜಾಗ ಇಲ್ಲ. ಇದೇ ಮಲಪ್ರಭಾದ ಅಂಡಿ ಮ್ಯಾಗ ನಮ್ಮ ಜಾಗ. ಇಲ್ಲೇ ನಾವು ಇರೋದು. ಅಂಥ ನೀರಾಗಾದ್ರೂ ನಾವು ಇಲ್ಲೇ ಜೀವನ ಮಾಡಿದೇವ್ರಿ. ರೀ 4 ದಿವಸ ಶಾಲೆಗಳಿಗೆ ಬಂದೇವು ನಾವು. ಮತ್ತು ಇಲ್ಲೇ ಬಂದು ನಾವು ನಮ್ಮ ಮನೆಯವ್ರನ್ನ ಮನೆ ಕೊಟ್ಟ ಇಲ್ಲೇ ತಂಬು ಹೊಡ್ಕೊಂಡು ಕಾಸು ಇಲ್ಲೇ ಉಳಿದ ಕಾಸು ನಾವು ಇದನ್ನು ಸ್ವಚ್ಛ ಮಾಡಿಕೊಂಡ್ರು ರೀ. ಹೌದು ವರ್ಷ 4 ತಿಂಗಳ ದಿನ ನಾವು ನೀರಾಗ ನಿಂತೇವ್ರಿ ರೀ. ನಮಗೆ ಭಗವಂತ ನಮ್ಗೆ ಒಳ್ಳೇದ ಇಟ್ಟಿದ್ದ, ನಮಗೇನು ಕೆಟ್ಟದ್ದು ಇಟ್ಟಿಲ್ಲ. ನಮ್ಮ ಜೀವನ ಸುರು ಇಟ್ಟಿದೆ. ನಮಗೆ ಬದುಕಲ್ಲ ಹೋದ್ರೆ ಹೋಗ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಒಂದು ಮಲಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂಥ ಎಂಕೆ ಹುಬ್ಳಿ ಸಮೀಪದ ಮಲೆ ದಂಡೆಯಲ್ಲಿರ್ತಕ್ಕಂಥ ಆ ಹಳೆ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನದ ಒಂದು ಐತಿಹಾಸಿಕ ಹಿನ್ನೆಲೆನೇ ಈಗಿದೆ. ಒಂದಾನೊಂದು ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಈ ಒಂದು ದೇವಸ್ಥಾನ ಅಂತಕ್ಕಂಥದ್ದು ಆ ಬ್ರಿಟಿಷರ ಆಡಳಿತವಿತ್ತು. ಆ ಸಂದರ್ಭದಲ್ಲಿ ಸ್ವತಂತ್ರ ಒಂದು ಸಂಗ್ರಾಮಕ್ಕೋಸ್ಕರ ಅಲ್ಲಿರ್ತಕ್ಕಂಥ ಹೋರಾಟಗಾರ ಏನಪ್ಪ ಮಾಡ್ತಿದ್ರು ಅಂದರೆ ಈ ಒಂದು ದೇವಸ್ಥಾನದಲ್ಲಿ ಕೂಡ್ತಿದ್ರು. ಸ್ವತಂತ್ರ ಸಂಗ್ರಾಮ ಯಾವ ರೀತಿ ಇದು ಮಾಡೋದು ಅಂತ ಬಾಲಗಂಗಾಧರನಾಥ ತಿಲಕರ ಒಂದು ಆದೇಶದ ಮೇರೆಗೆ ಅವರ ಒಂದು ಸ್ವತಂತ್ರ ಸಂಗ್ರಾಮದ ಹೋರಾಟಗಾರರಿಗೆ ಕೊಟ್ಟಿರ್ತಕ್ಕಂಥ ಒಂದು ಆದೇಶದ ಮೇರೆಗೆ ಏನಪ್ಪ ಮಾಡಿದ್ರು ಅಂದರೆ ಪ್ರತಿಯೊಂದು ಆ ರಹಸ್ಯವಾಗಿ ನಡೀತಕ್ಕಂಥ ಸ್ಥಳಗಳಲ್ಲಿ ಒಂದು ಒಂದು ಪ್ರತಿಮೆನ ಸ್ಟಾರ್ಟ್ ಮಾಡಿದ್ರು. ಇಂತಹ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಠಲ್ ರುಕ್ಮಿಣಿ ದೇವಸ್ಥಾನ ಅಂತಕ್ಕಂಥದ್ದು ಸಹ ಆಗಿನ ಕಾಲದಲ್ಲಿ ಆಯಿತು. ಆಗಿನ ಕಾಲದಲ್ಲಿ ಆಗಿ ಅಲ್ಲಿರ್ತಕ್ಕಂಥ ಆರಾಧಕರು ತಲೆತಲಾಂತರಗಳಿಂದ ಅದನ್ನು ಆರಾಧನೆ ಮಾಡ್ತಕ್ಕಂಥ ಬಂದರು. ಬಂದು ಇವತ್ತಿಗೂ ಸಹ ಆ ಒಂದು ಕುಟುಂಬ ಇವತ್ತು ಇದಾಗಿದೆ. ಆದರೆ ಏನಾಗಿದೆ ಅಂದರೆ ಬರ್ತಾ ಬರ್ತಾ ಪರಿಸ್ಥಿತಿ ಇಂತಹ ಐತಿಹಾಸಿಕ ನೆಲೆಯಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನಕ್ಕೆ ಯಾವುದೇ ರೀತಿಯ ಸರ್ಕಾರದಿಂದ ಅನುದಾನ ಬಂದಿಲ್ಲ. ಜನಪ್ರತಿನಿಧಿಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಸಚಿವರು ಹಿಂದೆ ಇರತಕ್ಕಂಥ ಜನಪ್ರತಿನಿಧಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ, ಪರಂತು ಯಾವುದೇ ರೀತಿ ಕೊಟ್ಟಿಲ್ಲ. ವಿಶೇಷವಾಗಿ ಈ ದೇವಸ್ಥಾನ ಅಂತಕ್ಕಂಥದ್ದು ಮಲಪ್ರಭಾ ಒಂದು ನದಿಯ ಪಕ್ಕದಲ್ಲೇ ಒಂದು ದಂಡೆಯಲ್ಲೇ ಇದೆ. ಕಳೆದ ಬಾರಿ ಮತ್ತು ಈ ಬಾರಿ ತೀವ್ರ ಪ್ರವಾಹದಿಂದ ಸಾಕಷ್ಟು ದೇವಸ್ಥಾನಕ್ಕೆ ಹಾನಿಯಾಗಿದೆ. ಸಾಕಷ್ಟು ಇಲ್ಲಿರ್ತಕ್ಕಂಥ ಆರಾಧಕರು ವಾಸ ಮಾಡ್ತಿರ್ತಕ್ಕಂಥ ಮನೆಗಳೆಲ್ಲ ಕೊಚ್ಕೊಂಡೋಗಿದೆ. ಸಾಕಷ್ಟು ನಷ್ಟ ಅನುಭವಿಸಿದೆ. ಈ ಇಂತಹ ಸಂದರ್ಭದಲ್ಲೂ ಸಹ ಇಲ್ಲಿರ್ತಕ್ಕಂಥ ಆರಾಧಕರು ಯಾವುದೇ ರೀತಿ ಎದೆಗುಂದದೆ ಸರ್ಕಾರಕ್ಕೆ ಮನವಿ ಸಲ್ಲಿಸ್ತಾ ತಮ್ಮಲ್ಲಿರ್ತಕ್ಕಂಥ ಭಕ್ತಾದಿಗಳಿಂದ ಮತ್ತು ಇವರು ಒಂದು ಹಣನ ಸಂಗ್ರಹ ಮಾಡಿ ಈ ದೇವಸ್ಥಾನದ ಕಾಯಕಲ್ಪಕ್ಕೆ ನಿಂತಿದ್ದಾರೆ. ಹಾಗಾಗಿ ಈ ಒಂದು ಹಳೆ ವಿಠಲ್ ರುಕ್ಮಿಣಿ ದೇವಸ್ಥಾನಕ್ಕೆ ಬೇಕಿದೆ ಕಾಯಕಲ್ಪ ಅಂತಕ್ಕಂಥ ವಿಶೇಷ ಶೀರ್ಷಿಕೆಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ಸಬ್ಸ್ಕ್ರೈಬ್ ಅವರ್ ಚಾನಲ್, ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್.